ನಮಸ್ಕಾರ, ಕನ್ನಡ ಡ್ರೈವ್ಸ್ ಬಾರ್ ಚಾನೆಲ್ಗೆ ಸ್ವಾಗತ. ಹೋಂಡಾ ಕಂಪನಿಯ ಆಕ್ಟಿವಾ ಸ್ಕೂಟರ್ ಭಾರತದ ಗ್ರಾಹಕರಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿದೆ. ಇತ್ತೀಚೆಗೆ ಹೋಂಡಾ ಕಂಪನಿಯು ಈ ಸ್ಕೂಟರಿನ 25 ಮಿಲಿಯನ್ ಯೂನಿಟ್ ಅನ್ನು ಭಾರತದಲ್ಲಿ ಮಾರಾಟ ಮಾಡಿದೆ. ಈ ಮೂಲಕ ಹೋಂಡಾ ಆಕ್ಟಿವಾ ಭಾರತದ ವಾಹನಗಳ ಇತಿಹಾಸದಲ್ಲಿ ಹೆಚ್ಚು ಮಾರಾಟವಾದ ಸ್ಕೂಟರ್ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಹೋಂಡಾ ಆಕ್ಟಿವಾ ಭಾರತದಲ್ಲಿ ಬಿಡುಗಡೆಯಾದ 20 ವರ್ಷಗಳಲ್ಲಿ ಈ ದಾಖಲೆಯನ್ನು ಬರೆದಿದೆ. ಹೋಂಡಾ ಆಕ್ಟಿವಾ ಸ್ಕೂಟರ್ನಲ್ಲಿರುವ ಫೀಚರ್ಗಳು ಅದರ ಜನಪ್ರಿಯತೆಗೆ ಕಾರಣವಾಗಿವೆ. ಮೊದಲ ತಲೆಮಾರಿನ ಹೋಂಡಾ ಆಕ್ಟಿವಾ ಸ್ಕೂಟರ್ ಅನ್ನು 2001ರಲ್ಲಿ ಬಿಡುಗಡೆಗೊಳಿಸಲಾಯಿತು. 5 ವರ್ಷಗಳ ನಂತರ ಈ ಸ್ಕೂಟರ್ 1 ಮಿಲಿಯನ್ ಯೂನಿಟ್ ಮಾರಾಟದ ಗಡಿಯನ್ನು ದಾಟಿತ್ತು. 2015ರಲ್ಲಿ ಆಕ್ಟಿವಾ 15 ವರ್ಷಗಳನ್ನು ಪೂರೈಸಿ 1 ಕೋಟಿಗಿಂತ ಹೆಚ್ಚು ಯೂನಿಟ್ಗಳಷ್ಟು ಮಾರಾಟವಾಗಿತ್ತು. 2016ರಿಂದ 2020ರ ಅವಧಿಯಲ್ಲಿ ಈ ಸ್ಕೂಟರ್ 1.5 ಕೋಟಿ ಯೂನಿಟ್ಗಳಷ್ಟು ಮಾರಾಟವಾಗಿದೆ. ಹೋಂಡಾ ಆಕ್ಟಿವಾದ 125cc ಮಾದರಿಯನ್ನು 2014ರಲ್ಲಿ ಬಿಡುಗಡೆಗೊಳಿಸಲಾಯಿತು. ಅಂದ ಹಾಗೆ ಆಕ್ಟಿವಾ 125 ಭಾರತದ ಮೊದಲ 125cc ಸ್ಕೂಟರ್ ಆಗಿದೆ. ಈ ಸ್ಕೂಟರ್ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಯಿತು. 2015ರಲ್ಲಿ ಆಕ್ಟಿವಾ ಸ್ಕೂಟರ್ ಮಾರಾಟದಲ್ಲಿ ಹೀರೋ ಕಂಪನಿಯ ದ್ವಿಚಕ್ರ ವಾಹನಗಳನ್ನು ಹಿಂದಿಕ್ಕಿತು. BS6 ನಿಯಮಗಳು ಜಾರಿಗೆ ಬರುವ 6 ತಿಂಗಳ ಮೊದಲು ಹೋಂಡಾ ಕಂಪನಿಯು ಆಕ್ಟಿವಾ ಸ್ಕೂಟರ್ ಅನ್ನು BS6 ಇಂಜಿನ್ನೊಂದಿಗೆ ಆಕ್ಟಿವಾ 60 ಹಾಗೂ ಆಕ್ಟಿವಾ 125 ಎಂಬ ಹೆಸರಿನಲ್ಲಿ ಬಿಡುಗಡೆಗೊಳಿಸಿತ್ತು. ಈ ಎರಡು ಮಾದರಿಗಳು ಹೊಸ ವಿನ್ಯಾಸದ ಜೊತೆಗೆ ಹೊಸ ಫೀಚರ್ಗಳನ್ನು ಹೊಂದಿವೆ. BS6 ಇಂಜಿನ್ನೊಂದಿಗೆ ಈ ಸ್ಕೂಟರಿನ ಮೈಲೇಜ್ ಹಾಗೂ ಪರ್ಫಾರ್ಮೆನ್ಸ್ ಸಹ ಹೆಚ್ಚಾಗಿದೆ. ಸೈಲೆಂಟ್ ACG ಸ್ಟಾರ್ಟರ್ ಅನ್ನು ಸಾಮಾನ್ಯ ಸ್ಟಾರ್ಟರ್ ಬದಲಿಗೆ ಹೋಂಡಾ ಆಕ್ಟಿವಾ ಸ್ಕೂಟರಿನಲ್ಲಿ ಮೊದಲ ಬಾರಿಗೆ ಬಳಸಲಾಗಿದೆ. ಇದರೊಂದಿಗೆ ಐಡಲ್ ಸ್ಟಾರ್ಟ್ ಸ್ಟಾಪ್ ಟೆಕ್ನಾಲಜಿಯನ್ನು ಸಹ ಅಳವಡಿಸಲಾಗಿದೆ. ಈ ಟೆಕ್ನಾಲಜಿಯು ಇಂಧನವನ್ನು ಉಳಿಸುತ್ತದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.